ಅಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಸುರೇಶ್ ಅಣ್ಣ ಕ್ಯಾಮೆರಾ ತಗೊಳ್ಳಿ. ಎಲ್ಲರೂ ಕೂಡ 2 ಗಂಟೆ ಸುಮಾರಿಗೆ ಕುಸ್ತಿ ಗೋದಾಕ್ಕೆ ನಾವೆಲ್ಲರೂ ಕೂಡ ಆಗಮಿಸಿದ್ವು. ಅಲ್ಲಿ ಬಲೂನ್ ಬಿಡುವಂತ ಒಂದು ಪದ್ಧತಿಯನ್ನ ಇಟ್ಕೊಂಡಿದ್ರು. ಈ ಸಾರಿ ಬಲೂನ್ ಅನ್ನ ನಮ್ಮಿಂದ ಬಿಡಿಸ್ಲಿಕ್ಕೋಸ್ಕರ ಆ ಗೋದಾದಿಂದ ಹೊರಗಡೆ ಇದ್ದಂತ ಬಲೂನ್ಗಳೆಲ್ಲವನ್ನು ಕೂಡ ನಮ್ಮ ಬಳಿಗೆ ತೆಗೆದುಕೊಂಡು ಬಂದರು. ಅಷ್ಟರಲ್ಲಿ ಜ್ಯೋತಿ ಹಿಂಭಾಗದಲ್ಲೇ ಇತ್ತು. ಆ ಜ್ಯೋತಿ ಸಾಕ ತಗಲಿದ್ರಿಂದ ಕೂಡಲೇ ದೊಡ್ಡ ಸ್ಫೋಟಕ ಆಯಿತು. ಆ ಸ್ಫೋಟಕದಿಂದ ನಮಗೆಲ್ಲರಿಗೂ ಕೂಡ ಸಣ್ಣ ಪುಟ್ಟ ಮುಖದ ಮೇಲೆ ತಲೆ ಮೇಲೆ ಗಾಯಗಳಾಯಿತು. ಆದರೆ ನಾವೆಲ್ಲರೂ ಕೂಡ ಸುರಕ್ಷಿತವಾಗಿದ್ದೇವೆ. ಸ್ವಾಮೀಜಿಯವರಿಗೂ ಕೂಡ ಸಣ್ಣ ಪುಟ್ಟ ಗಾಯಗಳಾಯಿತು. ನಾವೆಲ್ಲ ಭಾಳ ದಿಗ್ಭ್ರಮೆ, ಒಂದು ಬಾಂಬೆ ಸಿಡದಂತೆ ನಮಗೆಲ್ಲರಿಗೂ ಭಾಸವಾಯಿತು. ನಾವು ಆಸ್ಪತ್ರೆಯಿಂದ ನಾವು ಎಲ್ಲ ಚಿಕಿತ್ಸೆಯನ್ನು ಪಡ್ಕೊಂಡು